ವಿದ್ಯಾಳ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡಲು ಪೋಷಕರು ಪುಂಗುಡು ಟಿಒ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಆದರೆ ಪೊಲೀಸರು ಕಂಪ್ಲೇಂಟ್ ದಾಖಲಿಸಿಕೊಳ್ಳಲು ನಿರಾಕರಿಸ್ತಾರೆ. ಇದು ಓಡಿ ಹೋಗುವ ವಯಸ್ಸು, ಯಾರಾದರೂ ಯುವಕನ ಜೊತೆ ಓಡಿ ಹೋಗಿರಬೇಕು ಅಂತ ಅಸಡ್ಡೆ ಮಾತುಗಳನ್ನಾಡ್ತಾರೆ. ಅದರಿಂದ ಬೇಸರಗೊಂಡ ವಿದ್ಯಾಳ ತಾಯಿ ಹಾಗೂ ಅಣ್ಣ ಅಲ್ಲಿಂದ ಹೊರಟು ವೇಳಾ ನಿಟೈವು ಎಂಬುವಲ್ಲಿ ಪೊಲೀಸ್ ಕಂಪ್ಲೇಂಟ್ ಅನ್ನ ನೀಡ್ತಾರೆ. ಪೊಲೀಸ್ ಕಂಪ್ಲೇಂಟ್ ನೀಡಿ ಮನೆಗೆ ಬಂದ ವಿದ್ಯಾಳ ತಾಯಿ ಹಾಗೂ ಅಣ್ಣನಿಗೆ ವಿದ್ಯಾಳ ಬಗ್ಗೆ ಚಿಂತೆ ಕಾಡುತ್ತೆ. ಎಲ್ಲಿದ್ದಾಳೋ ಹೇಗಿದ್ದಾಳೋ ಅಂತ ಗಾಬರಿಗೊಳ್ತಾರೆ. ಆತಂಕದಲ್ಲೇ ಆ ರಾತ್ರಿಯನ್ನ ಕಳೀತಾರೆ. ಪೊಲೀಸರ ಮೇಲೆ ನಂಬಿಕೆ ಇಲ್ಲದ ಕಾರಣ ಮರುದಿನ ಬೆಳಿಗ್ಗೆ ಗ್ರಾಮಸ್ಥರ ನೆರವಿನೊಂದಿಗೆ ವಿದ್ಯಾಳಿಗಾಗಿ ಹುಡುಕಾಟವನ್ನ ನಡೆಸ್ತಾರೆ. ಗ್ರಾಮದ ಹತ್ತಿರದಲ್ಲೇ ಇದ್ದ ಹಾಳು ಮನೆಯೊಂದರ ಬಳಿ ವಿದ್ಯಾಳ ಸೈಕಲ್ ಪತ್ತೆಯಾಗುತ್ತೆ. ಮನೆಯೊಳಗೆ ಹೋಗಿ ನೋಡಿದಾಗ ವಿದ್ಯಾಳ ಅಣ್ಣ ಊಹಿಸಿಯೂ ಇರದ ರೀತಿಯಲ್ಲಿ ಘೋರ ದೃಶ್ಯ ಕಂಡು ಕುಸಿದು ಬೀಳ್ತಾನೆ. ಇತ್ತ ವಿದ್ಯಾಳ ಮೃತದೇಹ ನಗ್ನವಾಗಿರುತ್ತೆ. ತೈ ಬಳಸಿ ಆಕೆ ಕೈಯನ್ನ ಕಟ್ಟಲಾಗಿರುತ್ತೆ. ಕಿರುಚಾಡದಂತೆ ಬಾಯಿಗೆ ಬಟ್ಟೆಯನ್ನ ತುರುಕಿರ್ತಾರೆ. ಅದನ್ನ ನೋಡಿದ ವಿದ್ಯಾಳ ಅಣ್ಣನಿಗೆ ತನ್ನ ತಂಗಿಯನ್ನ ಯಾರೋ ಅಪಹರಿಸಿ ಬಲಾತ್ಕಾರ ಮಾಡಿರುವುದು ಅರಿವಿಗೆ ಬರುತ್ತೆ. ವಿದ್ಯಾಳ ಈ ದಾರುಣ ಸ್ಥಿತಿಯನ್ನ ಕಂಡು ಆಕೆಯ ತಾಯಿ ಕೂಡ ರೋಧಿಸ್ತಾಳೆ. ಮೇ 15ರಂದು ವಿದ್ಯಾ ಅಂತ್ಯ ಸಂಸ್ಕಾರ ನಡೆಯುತ್ತೆ. ವಿದ್ಯಾಳ ಸಾವಿಗೆ ನ್ಯಾಯವನ್ನ ಕೊಡಿಸಬೇಕು ಅಂತ ಗ್ರಾಮಸ್ಥರೆಲ್ಲ ಹೋರಾಟ ಕೇಳಿದ್ದಾರೆ. ಆರೋಪಿಗಳು ಶೀಘ್ರ ಬಂಧನಕ್ಕೆ ಆಗ್ರಹಿಸಿ ಪ್ರತಿಭಟನೆ ಕೂಡ ಮಾಡ್ತಾರೆ. ಒತ್ತಡ ಹೆಚ್ಚಾಗ್ತಿದ್ದಂತೆ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸ್ತಾರೆ. 30-40 ವರ್ಷ ವಯಸ್ಸಿನ ಮೂವರು ಅಣ್ಣ ತಮ್ಮಂದಿರನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಈ ಮೂವರಿಗೂ ವಿದ್ಯಾಳ ಕುಟುಂಬದ ಮೇಲೆ ಮೊದಲಿನಿಂದಲೂ ಹಾಗೆತನ ಇರುತ್ತೆ. ಬಳಿಕ ಮತ್ತೆ 5 ಜನರನ್ನ ಅರೆಸ್ಟ್ ಮಾಡಲಾಗುತ್ತೆ. ಪ್ರಕರಣದಲ್ಲಿ ಒಟ್ಟು 9 ಆರೋಪಿಗಳನ್ನ ಬಂಧನ ಮಾಡಲಾಗುತ್ತೆ. ಅಂದು 2 ಬಾಲಕರು ಆರೋಪಿಗಳ ವಿರುದ್ಧ ಸಾಕ್ಷಿ ಹೇಳ್ತಾರೆ. ಪ್ರಕರಣದ ಪ್ರಮುಖ ಆರೋಪಿ ಸ್ವಿಸ್ ಕುಮಾರ್ ಸೇರಿದಂತೆ 7 ಆರೋಪಿಗಳಿಗೆ ಮರಣ ದಂಡನೆಯನ್ನ ವಿಧಿಸಲಾಗುತ್ತೆ. ಸಾಕ್ಷಿಗಳ ಕೊರತೆಯಿಂದ 2 ಖುಲಾಸೆ ಆಗ್ತಾರೆ. ಶ್ರೀಲಂಕಾದ ವಿದ್ಯಾಳ ಕೇಸ್ ಕರ್ನಾಟಕದ ಸೌಜನ್ಯ ಪ್ರಕರಣ ಹೋಲುವಂತಿದೆ. ವಿಶ್ವದ ಯಾವುದೇ ಮೂಲೆಯಲ್ಲೂ ಹೆಣ್ಣಿನ ಮೇಲೆ ದೌರ್ಜನ್ಯ ನಡೀತಾನೆ ಇರುತ್ತೆ. ದಿನಕ್ಕೊಂದು ಸಮಾಜದಲ್ಲಿ ಕಾಮುಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕೇವಲ ಕಾನೂನು ಪೊಲೀಸರನ್ನ ನಂಬಿ ಕೂತ್ರೆ ಏನೂ ಆಗಲ್ಲ. ಪೋಷಕರು ತಮ್ಮ ಹೆಣ್ಣು ಮಕ್ಕಳಿಗೆ ಆತ್ಮರಕ್ಷಣೆಯನ್ನ ಹೇಳ್ಕೊಡ್ಬೇಕು. ಹಾಗೆ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳನ್ನ ಗೌರವಿಸುವ ನೈತಿಕ ಮೌಲ್ಯಗಳನ್ನ ಕಲಿಸಬೇಕು. ಆಗ ಮಾತ್ರವೇ ಅಪರಾಧ ಕೃತ್ಯಗಳಿಗೆ ಕಡಿವಾಣ ಬೀಳಲು ಸಾಧ್ಯ.